ಪಂಚಾಯಿತಿ ಉದಪ್ಪನ ಹಳ್ಳಿಗೆ ಸೇರಿದ ಸರ್ವೆ ನಂಬರ್ 96 ಹೊಸ ಸರ್ವೆ ನಂಬರ್ 156ರ 3 ಎಕರೆ ಜಮೀನಿನಲ್ಲಿದ್ದ 175 ಮಾವಿನ ಗಿಡ ಸೇರಿದಂತೆ ಹಲವಾರು ತೆಂಗಿನ ಸಸಿ ಅಲಸಿನ ಗಿಡ ಸಪೋಟ ಗಿಡಗಳನ್ನು ಕಳೆದ ರಾತ್ರಿ ಕಿತ್ತು ಹಾಕಿ ನಾಶ ಮಾಡಿ 3 ಲಕ್ಷ ರೂಗಳಷ್ಟು ನಷ್ಟ ಉಂಟು ಮಾಡಿದ್ದರೆಂದು ಲಕ್ಷ್ಮೀಸಾಗರ ನಿವಾಸಿ ದಲಿತ ಜನಾಂಗಕ್ಕೆ ಸೇರಿದ ಬಸವರಾಜ್ ಬಿನ್ ರಾಮಕೃಷ್ಣಪ್ಪ ಆರೋಪ ಮಾಡಿದರು ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರೊಂದಿಗೆ ಅವರು ಮಾತನಾಡುತ್ತಾ 1925 ರಲ್ಲಿ ನಮ್ಮ ತಂದೆಯವರಾದ ಕೃಷ್ಣಪ್ಪನವರಿಗೆ ಸದರಿ 3 ಎಕರೆ ಮಂಜೂರು ಆಗಿ 2016 ರಲ್ಲಿ ದುರಸ್ತಿ ಆಗಿ ಪೋಡಿ ಸಹ ಆಗಿರುತ್ತದೆ 2004 ರಲ್ಲಿ ನಮ್ಮ ತಂದೆಯವರ ಮರಣ ನಂತರ ನನಗೆ ಪಾವತಿ ಖಾತೆ ಸಹ ಆಗಿದ್ದು ವಿನಾಕಾರಣ ಯಾವುದೇ ಮಾಹಿತಿ ನೀಡದ 2019 ರಲ್ಲಿ ದುರಸ್ತಿಯನ್ನು ರದ್ದುಪಡಿಸುತ್ತಾರೆ ಎಂದು ತಿಳಿಸಿದರು ಈ ಜಮೀನಿನ ವಿಷಯವಾಗಿ ನಮಗೂ ಉದಪ್ಪನಹಳ್ಳಿಯ ವಕ್ಕಲಿಗ ಜನಾಂಗಕ್ಕೆ ಸೇರಿದ ಮುನಿವೆಂಕಟಪ್ಪ ಸೇರಿದಂತೆ ಕುಟುಂಬಕ್ಕೆ ಸೇರಿದ ಮಕ್ಕಳು ಮೊಮ್ಮಕ್ಕಳು ಸೇರಿದ 10 ಜನರ ವಿರುದ್ಧ ಕಾನೂನು ಹೋರಾಟ ನಡೆಯುತ್ತಿದ್ದು ಈ ಕುಟುಂಬ ಅಣದ ಪ್ರಭಾವ ಬಳಸಿ ಜಮೀನಿನ ದುರಸ್ತಿ ರದ್ದುಪಡಿಸಿದ್ದು ಇದರ ಬಗ್ಗೆ ಪ್ರಸ್ತುತ ಹೈಕೋರ್ಟ್ನಲ್ಲಿ ದಾವೆ ಹೂಡಲಾಗಿದೆ ಎಂದರು ಕಳೆದ 3 ತಿಂಗಳ ಹಿಂದೆ ಸದರಿ ಜಮೀನಿನಲ್ಲಿ ಹೂಳಿದ 175 ಮಾವಿನ ಗಿಡ 10 ತೆಂಗಿ ಸಸಿ 5 ಅಲಸಿನ ಗಿಡ 10 ಸಪೋಟ ಗಿಡಗಳನ್ನು ಕಿತ್ತು ಹಾಕಿ ನಷ್ಟ ಉಂಟು ಮಾಡಿರುವ ಬಗ್ಗೆ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದೆ ಉದಪ್ರಹಳ್ಳಿಯ ವಕ್ಕಲಿಗ ಜನಾಂಗಕ್ಕೆ ಸೇರಿದ ಮುನಿವೆಂಕಟಪ್ಪನವರ ಕುಟುಂಬದವರೇ ಈ ಕೃತ್ಯ ಎಸಗಿರುವ ಬಗ್ಗೆ ನಮಗೆ ಅನುಮಾನ ಮತ್ತು ದಾಖಲೆ ಇದ್ದು ಇವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ನಮ್ಮ ಕುಟುಂಬಕ್ಕೆ ಆಗಿರುವ ನಷ್ಟವನ್ನು ವಸೂಲಿ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನಷ್ಟಕ್ಕೆ ಒಳಗಾದ ಕುಟುಂಬ ಸದಸ್ಯರು ಹಾಜರಿದ್ದು ನಮ್ಮ ಅಳಲನ್ನು ತೋಡಿಕೊಂಡರು ಉದಪ್ಪನಹಳ್ಳಿ ರಾತ್ರಿ ಆಗಿರೋದು ರಾತ್ರಿ ಮಳೆ ಬಂದಿರೋ ಸಂದರ್ಭದಾಗ ಮಳೆ ಬಿತ್ತು ಸರ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಗಂಟ ಕರೆಂಟ್ ಬೇರೆ ಇರ್ಲಿಲ್ಲ ಯಾವಾಗ ಮಾಡಿರೋದು ಕೆಲಸ ದಲಿತ ಜನಾಂಗ ಸೇರಿದ್ದವನು ಸರ್ಕಾರ ಬದುಕಲಿ ಅಂತೇಳಿ ನಮ್ಮ ತಂದೆಗ 75ರಲ್ಲಿ ಮಂಜೂರಾತಿ ಮಾಡಿದ್ದಾರೆ 80 81ರಲ್ಲಿ ದುರಸ್ತ ಆಗಿದೆ ADLR ಕಡೆಯಿಂದ ದುರಸ್ತ ಆಗಿದೆ 2004ರಲ್ಲಿ ನಮ್ಮ ತಂದೆ ಮರಣ ಹೊಂದಿದ್ರು 2005ರಲ್ಲಿ ಪೌತಿ ಖಾತೆಗೆ ಅರ್ಜಿ ಹಾಕೊಂಡೆ ಆವಾಗ OS ನಂಬರು 157 OS ನಂಬರ್ ಆಗಿ ನನ್ನ ಮೇಲೆ ದಾವೆ ಹೂಡಿದ್ರು ಸರ್ ದಾವೆ ಹೂಡಿ ಒಂದು 3 ವರ್ಷ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೆತು ಸಿವಿಲ್ ಕೋರ್ಟು ನನ್ನ ಪರವಾಗಿ ಆದೇಶ ನೀಡಿದಾಗ ಮತ್ತೆ ತಹಶೀಲ್ದಾರ್ ಹತ್ರ ನಾನು ಕತೆ ಕಕ್ಕಂಡೆ ಪೋತಿ ಕತೆ ಅಲ್ಲಿ ನನ್ನ ಕಡೆ ಕತೆ ಮಾಡಿದೆ ಸರ್ 16ರಲ್ಲಿ 2019ವರೆಗೂ 156 ಸರ್ವೆ ನಂಬರು ದುರಸ್ತ ನಂಬರೇ ಇತ್ತು ಸರ್ 2019ರಲ್ಲಿ DC ಕೋರ್ಟಲ್ಲಿ ಮತ್ತೆ ಅಪೀಲ್ ಹಾಕ್ಕೊಂಡು ನನಗೆ ಮಾಹಿತಿ ಇಲ್ದಿರೇ ಕೇಸ್ನ ವಜಾ ಮಾಡಿಸಾಕ್ಬಿಟ್ರು ಸರ್ ದುರಸ್ತನ ವಜಾ ಮಾಡಿಸಿದ್ದಾರೆ 96 ಕೊಟ್ಟುಗೂಡಿಸಿದ್ದಾರೆ ನಾವು SC ಜನಾಂಗದವರು ಜಮೀನು ಮಾರಂಗಿಲ್ಲ ನಮಗೆ ಪರ್ಮಿಷನ್ ಕೊಡಲ್ಲ ನಾವು ಇದನ್ನೇ ಉಳುಮೆ ಮಾಡ್ಕೊಂಡು ತಿನ್ನಬೇಕು ಇಂಥದ್ರಲ್ಲಿ ನಮಗೆ ಒಕ್ಕಲಿಗ ಜನಾಂಗದವರು ನಮಗೆ ತೊಂದರೆ ಕೊಟ್ಟು ನಮ್ಮನ್ನು ಈ ಪರಿಸ್ಥಿತಿಗಿಟ್ಟು ಇವತ್ತು 3 ಲಕ್ಷ ರೂಪಾಯಿ ಲಾಸ ವಜಾ ಮಾಡಿಸೋದಕ್ಕೆ ಅವ್ರು ಏನು ಆಧಾರ ಕೊಟ್ಟವ್ರೆ ನನಗೆ ಗೊತ್ತಿಲ್ಲ ಸರ್ ನಿಮ್ಗೆ 75ರಲ್ಲಿ ಸರ್ಕಾರದಿಂದ ಇದು ಮಾಡಿದೆ ಅಂದ್ರಲ್ಲ ಅದ್ರದ್ದು ಪತ್ರ ಇದೆಯಾ ಇದೆ ಎಲ್ಲಿದೆ ಅದು ಕೊರೋನಾ ಸಂದರ್ಭದಲ್ಲಿ ಸರ್ಕಾರ 25,000 ರೂಪಾಯಿ ನನಗೆ ಬೆಳೆ ನಷ್ಟ ಪರಿಹಾರ ಕೊಟ್ಟಿದೆ ಸರ್ ಸರಿ ಈಗ ಈ ಮಾವಿನ ಗಿಡಗಳು ನೀವು ನೆಟ್ಟರಲ್ಲ ಎಷ್ಟು ಲಾಸ್ ಆಗಿದ್ರಿಂದ ಒಂದು 3 ಲಕ್ಷ ರೂಪಾಯಿ ಲಾಸ್ ಸರ್ ಒಂದು ನಾರು
450 500 ರೂಪಾಯಿ ಸರ್ ಒಂದು ಗಿಡ ಅಂಟ ಕಟ್ಟಿರ ಗಿಡ ಇಲ್ಲ ಇಷ್ಟು ಗಿಡ ಇದೆ ಸರ್ 175 10 ಜನ ಕೂಲರ್ ನೆಟ್ಟಿತ್ತು ಸರ್ ಆಯ್ತು ಇವಾಗ ಅವರು ಡಿಸಿ ಕೋರ್ಟಲ್ಲಿ ಏನೋ ಆಗಿದೆ ಅಂತ ಹೇಳಿದ್ರಲ್ಲ ಇವಾಗ ಅದಾದ ಮೇಲೆ ನಿಮಗೆ ಮತ್ತೆ ದೂರ ಕಂಪ್ಲೇಂಟ್ ನಾನು ಹೈ ಕೋರ್ಟ್ ಅಪೀಲ್ ಹೋಗಿದ್ದೆ ಸರ್ ಅಪೀಲ್ ಆಗಿದೆ ಹೈ ಕೋರ್ಟ್ ಅಲ್ಲಿ ಆದ್ರೆ ಸ್ಟೇ ಕೊಟ್ಟರ ಸ್ಟೇ ಅಲ್ಲದೆ ಬೆಂಚ್ ಗೆ ಬಂದಿದೆ ಸರ್ ನೋಟಿಸ್ ಸರ್ ಯಾಕಂದ್ರೆ ಸೀನಿಯಾರಿಟಿ ಕೊಟ್ಟಿದ್ದಾರೆ ಅಲ್ಲ ಡಿಸಿ ಕೋರ್ಟ್ ಗೆ ಸ್ಟೇ ಅನ್ನು ಕೊಟ್ಟಿಲ್ಲ ಆದೇಶಕ್ಕೆ ಬರಿ ಅಪೀಲ್ ಆಗಿದ್ರು ಅಷ್ಟೇ ಅಪೀಲ್ ಆಗಿದ್ರೆ ಅದು ಇದು ಅಕ್ಲೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ ನಮಗೆ ಕೇಸ್ ಇದು ದಾಖಲಾತಿ ಆಗಿದೆ ಕೇಸ್ ನಂಬರ್ ಜಮೀನ್ ನ ಮತ್ತೆ ನಮ್ಮ ಹೆಸರು ಇವರ ಹೆಸರಿಗೆ ಕುಣಿಸಿದ್ದಾರೆ 96 ಗೆ ನೋಟಿಸ್ ಜಾರಿ ಮಾಡಿ ಮಾಡಿ ಪೋಡಿ ಮಾಡಿಲ್ವಾ ಹಾ ಪೋಡಿ ಮಾಡಿದ್ರು ಪೋಡಿ ಮಾಡಿದ್ರು ನಾವು ಎದಂಗ್ ಮಾಡ್ತಾರೆ ಮಾಡಿ ಮಾಡಿವ್ರಿ ಸರ್ ಅವರು ಇಲ್ಲಿ ಇರಿ ಇರಿ ದುರಸ್ತಿ ಮಾಡಿದ್ರೆ ಪೋಡಿ ಮಾಡಿರ್ತಾರೆ ಪೋಡಿ ಮಾಡಿದ್ರೆ ರದ್ದು ಮಾಡಿದ್ರೆ ಅರ್ಥ ಏನು ಇದೆಂಗೆ ಏನಂತ ರದ್ದು ಮಾಡಿದ್ರು ಇದು ದುಮ್ಮಾಕಿ ಮೇಗ್ ಮಾಡ್ತೀವಿ ಅರೆ ಬನರ ಸರ್ ಇಲ್ಲಲ್ಲ ಅಂಗರೆ ಸರ್ಕಾರಿ ಭೂಮಿ ಐತ್ಲಕ್ಕ ಹಾ ಸರ್ಕಾರಿ